ಅದು ನೂರಾರು ವರ್ಷಗಳ ಸುದೀರ್ಘ ಅಸ್ತಿತ್ವವನ್ನು ಹೊಂದಿರುವ ಐತಿಹಾಸಿಕ ಪ್ರದೇಶ ದಶಕಗಳ ಹಿಂದೆಯೇ ಇತಿಹಾಸಕಾರರು ಇದನ್ನು ಕೋಟೆಯ ಪಟ್ಟಣ ಅಂತ ಬೇರೆ ಕರೆದಿದ್ರು ಇದೀಗ ಕೆರೆಗೆ ಇದ್ದಂತಹ ಊರಿನ ಹೆಸರಿನ ಬದಲಾವಣೆ ಮಾಡಿದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಬಿಬಿಎಂಪಿಯ ವಿರುದ್ಧ ಜನ ತಿರುಗಿ ಬಿದ್ದಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಐತಿಹಾಸಿಕ ಸಿಂಗಾಪುರ ಕೆರೆ ಹೆಸರು ಬದಲಾವಣೆಗೆ ಆಕ್ರೋಶ ವೋಟ್ ಬ್ಯಾಂಕ್ಗಾಗಿ ಸರ್ಕಾರ ಹೆಸರು ಬದಲಾವಣೆ ಮಾಡ್ತಾ ವಿಶಾಲವಾದ ಕೆರೆ ಈ ಕೆರೆಯ ಸುತ್ತಲೂ ಆವರಿಸಿರುವ ಹಚ್ಚ ಹಸಿರು ಅಂದಹಾಗೆ ಇದು ಸಿಂಗಾಪುರ ಕೆರೆ ಹದಿನಾರನೇ ಶತಮಾನದ ಆರಂಭದಿಂದಲೂ ಜನವಸತಿ ಪ್ರದೇಶವಾಗಿದೆ ಈಗ ವಿಚಾರ ಏನಂದ್ರೆ ಐತಿಹಾಸಿಕ ಕೆರೆಯ ಹೆಸರನ್ನ ಬದಲಾವಣೆ ಮಾಡಿದ್ದರ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಂಗಾಪುರ ಕೆರೆಗೆ ಭಗವಾನ್ ಬುದ್ಧ ಅಂಬೇಡ್ಕರ್ ಕೆರೆ ಎಂದು ಮರುನಾಮಕರಣ ಮಾಡಿರುವುದು ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ನವೆಂಬರ್ ಆರರಂದು ಸಿಎಂ ಬೊಮ್ಮಾಯಿ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ್ದಾರೆ ಸಾರ್ವಜನಿಕರು ಇದರ ವಿರುದ್ಧ ತಿರುಗಿ ಬಿದ್ದಿದ್ದು ಯಾವುದೇ ಕೆರೆಯನ್ನ ಬದಲಿಸುವ ಅಧಿಕಾರ ಬಿಬಿಎಂಪಿಗೆ ಇಲ್ಲ ನಗರದ ಇತರೆ ಕೆರೆಗಳಿಗೆ ಊರಿನ ಹೆಸರನ್ನೇ ಇಡಲಾಗಿದೆ ಸಿಂಗಾಪುರಕ್ಕೆ ಇರುವ ಐತಿಹಾಸಿಕ ಕೆರೆಯ ಪ್ರತಿಮೆಯನ್ನ ಹಾಳು ಮಾಡುವ ಕೆಲಸ ಆಗ್ತಾ ಇದೆ ಕೂಡಲೇ ಇದನ್ನ ಹಿಂಪಡೆದು ಐತಿಹಾಸಿಕವಾಗಿದ್ದ ಸಿಂಗಾಪುರ ಕೆರೆ ಅಂತಲೇ ಮುಂದುವರಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಸಿಂಗಾಪುರ ಕೆರೆ ಅಂತೇಳಿ ಹದಿನೆಂಟು ಪೂರ್ತಿ ಕೆರೆ ಇದೆ ಇದಕ್ಕೆ ಐವತ್ತು ಎಕರೆ ಪಾರ್ಕ್ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟು ಇದನ್ನು ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೇಕ್ ಪಾರ್ಕ್ ಅಂತ ಹೆಸರಿಟ್ಕೊಡಿ ಅಂತೇಳಿ ಪ್ರಸ್ತಾವನೆ ಕೊಟ್ಟಿದ್ದರು ಅದಕ್ಕೆ ನಾವು ಇದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಹೆಸರು ಇದು ಸಿಂಗಾಪುರ ಅಂತೇಳಿ ಮತ್ತು ಯಾವುದೇ ಗ್ರಾಮದಲ್ಲೂ ಸಹ ಯಾವುದೇ ಕೆರೆಗಳಿಗೆ ಆ ಊರಿನ ಗ್ರಾ ಹೆಸರಿಂದ ಕರೀತಾರೆ ಹೊಸದಾಗಿ ಯಾವುದೇ ಹೆಸರಿಂದ ಕರೆಯಲ್ಲ ಅದಕ್ಕೆ ನಾವು ಸಾಕಷ್ಟು ಡಾಕ್ಯುಮೆಂಟ್ ಸಮೇತ ಪ್ರತಿ ದಾಖಲೆ ಸಮೇತ ನಾವು ಮನವಿಗಳು ಕೊಟ್ಟಿದ್ದೀವಿ ಇನ್ನು ಎಲ್ಲಿಯೂ ಸಹ ಜೀವಂತ ಕೆರೆಗೆ ಪಾರ್ಕ್ ಅಂತ ಯಾರೂ ಕರೆದಿರ್ಲಿಲ್ಲ ಆದರೆ ಈಗ ನೂರಾರು ವರ್ಷಗಳ ಇತಿಹಾಸವಿರುವ ಕೆರೆಗೆ ಈ ರೀತಿ ಪಾರ್ಕ್ ಅಂತ ಹೆಸರು ಬದಲಿಸಿದ್ದಾರೆ ರಾಜಕೀಯ ದುರುದ್ದೇಶಕ್ಕೆ ಹೀಗೆ ಮಾಡಲಾಗ್ತಾ ಇದೆ ನಾವು ಅಂಬೇಡ್ಕರ್ ಹೆಸರಿಗೆ ವಿರೋಧ ಮಾಡ್ತಿಲ್ಲ ಊರಿಗೆ ಹಿರಿಮೆಗಾಗಿ ಸಿಂಗಾಪುರ ಹೆಸರನ್ನೇ ಕೆರೆಗೆ ಮುಂದುವರಿಸಬೇಕು ಇಲ್ಲವಾದ್ರೆ ಕಾನೂನಾತ್ಮಕವಾಗಿ ಹೋರಾಟ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದ್ದಾರೆ ಇತಿಹಾಸ ಇರುವಂತ ಸಿಂಗಾಪುರ ಕೆರೆ ಬೇರೆ ಕುದ್ರೆ ನಮ್ಮ ಇತಿಹಾಸ ಹೋಗದೆ ಐನೂರು ವರ್ಷ ಇತಿಹಾಸ ಇರುವಂತ ಕೆರೆ ಶಾಸನಗಳು ಸಿಕ್ಕಿದೆ ಇಂತ ಇತಿಹಾಸ ಇರುವಂತ ಕೆರೆನ ಇವಾಗ ಬಂದು ಏಕಾಏಕಿ ಒಂದು ಹೆಸರು ಚೇಂಜ್ ಮಾಡ್ತಾರೆ ಅಂದ್ರೆ ಇದು ಒಂದು ಒಬ್ಬರು ರಾಜಕೀಯ ವ್ಯಕ್ತಿ ಆ ಒಂದು ಹೆಸರನ್ನ ಇಡ್ತಾರೆ ಅಂಬೇಡ್ಕರ್ ಅವ್ರಿಗಾಗ್ಲಿ ನಾವೇನು ವಿರೋಧಿಗಳಲ್ಲ ಒಟ್ಟಾರೆ ಹದಿನಾರನೇ ಶತಮಾನದಿಂದಲೂ ಜನವಸತಿ ಪ್ರದೇಶವಾಗಿರೋ ಸಿಂಗಾಪುರ ಗ್ರಾಮದ ಇತಿಹಾಸ ಮರೆಮಾಚಲು ರಾಜಕೀಯ ಬಳಸಲಾಗ್ತಾ ಇದೆ ಕೆರೆಯ ಹೆಸರನ್ನ ಬದಲಿಸಿದ್ದವರ ವಿರುದ್ಧ ಕಾನೂನು ಹೋರಾಟದ ಎಚ್ಚರಿಕೆಯನ್ನ ಸಿಂಗಾಪುರ ಗ್ರಾಮಸ್ಥರು ನೀಡಿದ್ದಾರೆ ಮುಂದೆ ಈ ವಿವಾದ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು ಮಾದೀಶ್ ಆನೇಕಲ್ ಪಬ್ಲಿಕ್ ಟಿವಿ ಬೆಂಗಳೂರು